ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಅವರು ಇವೆಲ್ಲ ವಿಷಯದ ಬಗ್ಗೆ ತಾವು ಮಧ್ಯಪ್ರವೇಶ ಮಾಡಬೇಕು. ಜೋ ಮಜ್ದೂರ್ ಹೇ ಮಜ್ದೂರ್ ಕೋ ಪೆನ್ಷನ್ ಲೇವೋ ನಹೀಂ ಹೋ ರಹಾ ಹೈ, ಜಲ್ದಿ ಸೆ ಜಲ್ದಿ ಉಸ್ಕೋ ಪೆನ್ಷನ್ ಹೋನಾ. ಆ ಒಂದು ಕಾರಣಕ್ಕಾಗಿ ಸ್ಕಾಲರ್ಶಿಪ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಮದುವೆ ಹಣ ಆಗಿರ್ಬೋದು ಕೂಡಲೇ ಬಿಡುಗಡೆ ಮಾಡಬೇಕು. ಪೆನ್ಷನ್ ಅನ್ನ ಕೊಡದೇ ಇರತಕ್ಕಂಥ ಆಡಳಿತ ವರ್ಗಕ್ಕೆ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. ಇವತ್ತು ಕಟ್ಟಡ ಕಾರ್ಮಿಕರ ಎಐಟಿಸಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಕಟ್ಟಡ ಕಾರ್ಮಿಕರ ಹೋರಾಟವನ್ನು ನಡೆಯತಾ ಇದೆ. ಅದರ ಭಾಗವಾಗಿ ಕಲಬುರಗಿಯಲ್ಲಿ ಇಲ್ಲಿ ಕಾರ್ಮಿಕ ಇಲಾಖೆ ಕಚೇರಿ ಎದುರು ದೊಡ್ಡ ಪ್ರಮಾಣದ ಧರಣಿ ಸತ್ಯಾಗ್ರಹ ಮಾಡೋ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ಮೊದಲನೇದಾಗಿ ಈಗ ಕಾರ್ಮಿಕ ಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಂತೋಷ್ ಲಾಡವರು ಏನು ಕಾರ್ಮಿಕ ಇಲಾಖೆ ಜವಾಬ್ದಾರಿ ತಗೊಂಡ ನಂತರ ಕಾರ್ಮಿಕರಿಗೆ ಹಲವಾರು ತೊಂದರೆಗಳನ್ನು ಕೊಡ್ತಕ್ಕಂಥದ್ದು, ಹೊಸ ತಂತ್ರಾಂಶ ತರುವ ಮೂಲಕ ಕಾರ್ಮಿಕರಿಗೆ ಯಾವುದೇ ಅರ್ಜಿಯನ್ನು ಸ್ವೀಕಾರ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಮದುವೆ ಅರ್ಜಿ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಎಲ್ಲ ಅರ್ಜಿಗಳನ್ನು ಅದನ್ನು ತಂತ್ರಾಂಶದಲ್ಲಿ ತೋಳದೆ ಬಟ್ಟಿಗೆ ಎಲ್ಲ ಡೇಟ್ಗಳನ್ನು ಮುಗಿದು ಕಾರ್ಮಿಕ ಬೀದಿ ಪಾಲಾಗಿದ್ದಾರೆ. ಹಲವಾರು ಸಲ ಸಂತೋಷ್ ಲಾಡ್ ಅವರಿಗೆ ಎಲ್ಲ ವಿಷಯಗಳನ್ನು ಮನವರಿಕೆ ಮಾಡಿದರೂ ಕೂಡ ಅವರು ಕಾರ್ಮಿಕರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅವ್ರ ಗಮನ ಕೊಡ್ತಕ್ಕಂಥದ್ದು ಬರೀ ಕಿತ್ತು ಹಂಚ್ತಕ್ಕಂಥದ್ದು ಅಲ್ಲಿ ಟೆಂಡರ್ ಕರಿತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಬಿಟ್ಟು ಕಾರ್ಮಿಕರ ಹಿತಚಿಂತಕ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತೀವಿ. ಎಲ್ಲ ವಿಷಯಗಳನ್ನು ಈಗ ಮನವಿ ಪತ್ರ ಇವತ್ತು ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವೆಲ್ಲ ವಿಷಯದ ಬಗ್ಗೆ ತಾವು ಮಧ್ಯಪ್ರವೇಶ ಮಾಡಬೇಕು, ಕಾರ್ಮಿಕ ಕೂಗನ್ನು ಕೇಳ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಇಡೀ ದೇಶದಲ್ಲಿ ನಡೀತಕ್ಕಂಥ ಹೋರಾಟವನ್ನು ಇಲ್ಲಿ ಆಗಿದೆ. ಪೆನ್ಷನ್ ಏನದ 6 ತಿಂಗಳು ಹಿಡಿದು ಪೆನ್ಷನನ್ನು ತಡೆ ಹಿಡಿದಿದ್ದಾರೆ. ಪೆನ್ಷನ್ ಕೊಡ್ತಕ್ಕಂಥದ್ದು ಯಾರ ಆಫೀಸ್ ವರ್ಗ ಒಂದೇ ತಿಂಗಳು ನಿಮ್ಮ ಪಗಾರ ನಿಂತಂದ್ರೆ ಯಾರೂ ಆಫೀಸ್ದ ಕೂಡಲ್ಲ, ನೀವೆಲ್ಲ ಬಡಿದಾಡ್ತೀರಿ. ಆದರೆ 6 ತಿಂಗಳಾಯಿತು ಕಟ್ಟಡ ಕಾರ್ಮಿಕನ ಪೆನ್ಷನ್ ಹಣ ನಿಂತದ, ನೀವು ಯಾರೂ ಗಮನ ಕೊಡ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸ್ಕಾಲರ್ಶಿಪ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಮದುವೆ ಹಣ ಆಗಿರ್ಬೋದು ಕೂಡಲೇ ಬಿಡುಗಡೆ ಮಾಡಬೇಕು. ಕಾರ್ಮಿಕರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ತಂತ್ರಾಂಶ ತರಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ ಇಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಕೂಡಲೇ ಸರ್ಕಾರ ಗಮನ ಹರಿಸಬೇಕು. ನೀವು ಗಮನ ಹರಿಸದೇ ಇದ್ದರೆ ಮುಂದಿನ ದಿನದಾಗ ಕಾರ್ಮಿಕ ಮಂತ್ರಿಯ ಮನೆ ಎದುರುಗಡೆ ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ಎಐಟಿಸಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಪ್ರಭುದೇವ ಎಳಸಂಗಿ ಕಟ್ಟಡ ಕಾರ್ಮಿಕ ಸಂಘಟನೆಯ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷ ಕಲಬುರಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ. ಆಜೋ ಸ್ಟ್ರಗಲ್ ಚಲ್ರೆ ಮೋರ್ಚಾ ಚಲ್ರೆ ಎ ಟಿ ಸಿ ತರಫ್ ಚಲ್ ರೆ ಇನ್ನೀ ಆಲ್ ಇಂಡಿಯಾ ಮೇ ಚಲ್ ರೆ ಉಸ್ ಭಾಗ ಸೇ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಮೇ ಬಿ ಚಲ್ ರೆ ಇನ್ನೀ ಮುದ್ದಾ ಏ ಕಿ ಸಾತ್ ಮುದ್ದಾ ಹೈ ಇನ್ನೀ ಜೋ ಮಜ್ದೂರ್ ಹೇ ಮಜ್ದೂರ್ ಕೋ ಪೆನ್ಷನ್ ಜೋ ಜಾ ಹೋತಾ ಲೇ ಓ ನಹೀಂ ಹೋ ರಹಾ ಹೈ ಓ ರುಕಾವಟ್ ಹೋಯ ಲೇಕಿನ್ ಉಸ್ಕೋ ಜಲ್ದಿ ಸೆ ಜಲ್ದಿ ಉಸ್ಕೋ ಪೆನ್ಷನ್ ಹೋನಾ 60 ಸಾಲ ಹೋನೆ ಕೆ ಬಾದ್ ಮೇ ಉಸ್ಕೋ ಪೆನ್ಷನ್ ಡಾಲ್ನೆ ಕೆ ಲಿಯೆ ಮೌಕಾ ದೇನಾ ಲೇಕಿನ್ ಸರ್ಕಾರ ನೇ ಉಸ್ಕೋ मौका नहीं दे रहे, क्योंकि कुछ दिन हो गया तो उसको यह डालने के लिए मौका नहीं दे रहे, उसको सुविधा देना बल्कि दूसरा बात है. यानी स्कॉलरशिप बच्चों का स्कॉलरशिप जो है पिछले साल का स्कॉलरशिप आना था वो नहीं आया, यानी कि मजदूर के पास पैसा नहीं रहता है तो उसको इसके ऊपर ही निर्भर रहता है. लेकिन इसके लिए स्कॉलरशिप नहीं हुआ वो होना चाहिए, स्कॉलरशिप का आया तो उसको पंचायत पढ़ सकते हैं नहीं दे सकते हैं. यानी दूसरा जो प्राइवेट जो हॉस्पिटल है उसमें हेल्थ चेकअप के लिए पैसा खर्चा कर रहा है, वो खर्चा करने का कोई ज़रूरत नहीं है. वो पैसा खर्चा करने से भी ESI का जो हॉस्पिटल है ESI में कर सकता है, लेकिन वो जो पालतू में पैसे जा रहा है उसको बंद होना चाहिए. और दूसरा जो है जो हकीकत में जो काम करते हैं मजदूर उसके लिए सुविधा नहीं मिल रहा है, लेकिन वो नहीं है ये नहीं है बल्कि उसका क्लेम लागू नहीं हो रहा है, वो होना चाहिए. और दूसरा बात बोलेगा तो 2 साल से जो क्लेम है जो शादी का है और डिलीवरी का है वो सब कुछ हो गए, डॉक्यूमेंट्स रेडी है सब है, लेकिन उसको पैसा नहीं आ रहा है क्योंकि जो मजदूर रहते हैं उसके ऊपर ही निर्भर रहते हैं. लेकिन उसके लिए सरकार ने क्या कर रहा है बोले तो वो नहीं है नहीं बोल के उसको रुकआउट कर रहा है. तो इसके लिए हम विनती करते हैं कि उसका जो शादी का हो या डिलीवरी का हो वो जो पैसा स्कॉलरशिप होने दो सभी होना बोल के ATS तरफ से ऑल इंडिया लेवल कर रहे हैं उस भाग में गुलबर्ग डिस्ट्रिक्ट में भी हम कर रहे हैं. दिस वीडियो प्रेजेंटेड बाई पीस इस्लामिक इंटरनेशनल स्कूल ब्रांच हगरगा रोड एंड मिसबा नगर गुलबर्गा.
Students getting education for both the worlds. Best academic English education. Diploma in Arabic. 2023 admission started. Contact and visit school for more details.